ಸರ್, ಪಕ್ಕಾ ಇನ್ಫಾರ್ಮೇಶನ್ ಸರ್. ಚೈನ್ ಸ್ನಾಚರ್ ನನ್ ಮುಂದೆ ಪಾಸ್ ಆದ್ರು, ಡಬಲ್ ರೋಡ್ ಕಡೆ ಹೋಗ್ತಾ ಇದಾರೆ, ಬೇಗ ಬನ್ನಿ ಸರ್. ಲೇ, ನೀನ್ ಇನ್ಫಾರ್ಮೇಶನ್ ಕೊಟ್ಟ ತಕ್ಷಣ ನಾನು ಹೋಗಿ ಹಿಡಿದು ಬಿಡಕ್ಕೆ ನಾನೇನು ಬ್ಯಾಟ್ ಮ್ಯಾನ, ಸ್ಪೈಡರ್ ಮ್ಯಾನ, ಇಲ್ಲ ಸೂಪರ್ ಮ್ಯಾನ? ಮತ್ತೆ ಹಾ, ನೀನು ಹೋಗಿಡಿ, ಅವಾಗ ನನಗೆ ಪ್ರಮೋಷನ್ ಸಿಗುತ್ತೆ. ಚೇಸ್ ಮಾಡಿ ಇಡಕ್ಕೆ ನಾನೇನು ಹೀರೋನ? ಒಂದ್ಸಲಿ ಹಿಡಿಯಕ್ಕೆ ಹೋಗಿನೆ. ಸಾರ್, ಈ ಡ್ರೆಸ್ ಅಲ್ಲಿ ಸೇ ಸಿಲ್ಕು ತರ ಕಾಣಿಸ್ತಿದೆ. ಮುಂದೆ ಬೆಳೆದಿರೋ ದಾಡಿ ನೋಡಿ ನಾ ಹೇಳಿದೆ. ನಾನು ಫೇಸ್ ನೋಡಿ ಅಲ್ಲ ಸರ್ ಹೇಳಿದ್ದು, ನಾಯಿ ಅದಕ್ಕೆ ಹಿಂದೆ ನೋಡಿದ್ಯಾ, ಹಿಂದೆ ನೋಡಿದ್ಯಾ? ನೋಡ್ತಾ ಇರು, ಆ ಚೈನ್ ಕಲ್ರು ಬರ್ಲಿ, ಎಂತ ವಯ್ಯಾರ ತೋರಿಸಿ ನೋಡ್ತಾ ಇರು. ನೀವೇನ್ ಸರ್ ಚಿನ್ನ ಚೈನ್ ಹಾಕೊಂಡು ಹೋಗ್ತಾ ಇದ್ದೀರಾ? ಇದು ಚಿನ್ನದ ಚೈನ್ ಅಲ್ವೋ, ಕಬ್ಬಿಣದ ಚೈನು, ಚಿನ್ನದ ನೀರ್ ಹಾಕ್ಸಿದ್ದೀನಷ್ಟೇ. ಕಳ್ಳನ ಮಕ್ಕಳನ್ನ ಹಿಡ್ಕೋಬೇಕಲ್ಲ ಅದಕ್ಕೆ. ಓಕೆ, ನನ್ನ ಮಕ್ಕಳು ಬರೋ ಟೈಮ್ ಆಯ್ತು, ನೀನ್ ಅಪ್ಪಿಟ್ಟು ಮುತ್ತುಬರೇ ಕೊಡ್ತೇನೆ. ಕಂತ್ರಿ ನಾಯಿ ನನ್ಗೆ ಫಿಕ್ಸ್ ಆಗ್ಬಿಟ್ಟಿದೆ. ಟಗರು 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 ಯಗರು 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 ಟಗರು ಟಗರು ಟಗರು. ಕಣ್ಣನ್ ಮಕ್ಕಳಿಗೆ ಬ್ಯಾಕ್ ಫೈರ್ ಮಾಡೋಣ ಅಂತ ಹೋದ್ರೆ ನನ್ನ ಬ್ಯಾಕಿಗೆ ಫೈರ್ ಮಾಡ್ಬಿಟ್ರಪ್ಪ. ಬ್ಯಾಕೆಲ್ಲ ಸ್ಕ್ರಾಚ್ ಆಗಿ ನಾಲ್ಕು ಬರ್ನಲ್ ಆಯಿಂಟ್ಮೆಂಟ್ ಖರ್ಚಾಗಿದೆ ಗೊತ್ತಾ? ಏನೋ ಅಂದಂಗಿತ್ತು ಅದು. ಅದು ಬಂದ್ರು 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 ಕಾನ್ಸ್ಟೇಬಲ್ ಏನಪ್ಪ ಇಷ್ಟೊತ್ತಲ್ಲಿ ಅಂತ ಇಂಪಾರ್ಟೆಂಟ್ ಮ್ಯಾಟ್ರು? ಅದೇ ಅವತ್ 100 ರೂಪಾಯಿ ಕೊಟ್ಟಿದ್ಯಲ್ಲ, ಅದನ್ನ ವಾಪಸ್ ಕೇಳಕ್ಕ? ಏ ಇಲ್ಲ ಕಣೆ, ನನ್ಗೊಂದು ಹುಡುಗಿ ಸಿಕ್ಕಿದ್ಲು, ನನ್ ಮನ್ಸಿ ಯಾಕೋ ಅವಳೇ ನನ್ನ ಲೈಫ್ ಪಾರ್ಟ್ನರ್ ಅಂತ ಹೇಳ್ತಿದೆ, ಆದ್ರೆ ಮಿಸ್ ಆಗಿ ಫುಲ್ ಸಾಚಾ ತರ ಬಿಲ್ಡ್ ಅಪ್ ಕೊಟ್ಬಿಟ್ಟಿದೀನಿ. ಏನಾದ್ರೂ ಒಂದ್ ಐಡಿಯಾ ಕೂಡ. ಏನೋ ನೀನು ಫುಲ್ ವೈಲೆಂಟ್ ಅಂತ ಅಣ್ಣನ್ ಸ್ಥಾನ ಕೊಟ್ರೆ ಯಾವ್ದೋ ಹುಡುಗಿ ಸಿಕ್ಕದ್ಲು ಅಂತ ನಾನ್ ತುಂಬಾ ಸಾಚಾ ಅಂತ ಹೇಳ್ ಬಂದಿದ್ಯಾ? ನಿನ್ ಕೊಟ್ಟಿರೋ ಪ್ರಮೋಷನ್ ಎಲ್ಲ ಕ್ಯಾನ್ಸಲ್. ಏ ನೀನ್ ಏನಾದ್ರೂ ಕ್ಯಾನ್ಸಲ್ ಮಾಡ್ಕೋ, ಇವಾಗ ಒಂದ್ ಐಡಿಯಾ ಕೊಡು. ಅದಕ್ಕೆ ನಮ್ ಬಾಸು ದರ್ಶನ್ ಅವ್ರ ಸಿನಿಮಾ ನೋಡ್ಬೇಕು ನೀನು. ಈ ಕ್ಲಾಸ್ಗೂ ಮಾಸ್ಗೂ ಹೀರೋ ಅಲ್ವಾ ಅವರು? ಲವ್ ಮಾಡಕ್ಕೂ ಅವ್ರದೇ ಸಿನಿಮಾ ನೋಡ್ಬೇಕು, ಫೈಟ್ ಮಾಡಕ್ಕೂ ಅವ್ರದೇ ಸಿನಿಮಾ ನೋಡ್ಬೇಕು. ನೀನು ಮೆಜೆಸ್ಟಿಕ್ ಸಿನಿಮಾ ನೋಡಿದ್ಯಾ? ಒಂದ್ ನಿಮಿಷ ಮೇಡಮ್ ಪ್ಲೀಸ್, ಯಾರೋ ಪಾಪಿಗಳು ನಾಯಿ ಮರಿ ಮೇಲೆ ಕಾರ್ ಬಿಟ್ಬಿಟ್ಟಿದ್ದಾರೆ, ದಯವಿಟ್ಟು ವೆಟರ್ನರಿ ಕ್ಲಿನಿಕ್ ಅವ್ರಿಗೆ ಡ್ರಾಪ್ ಕೊಡ್ತೀರಾ? ಕರೆಕ್ಟ್. ಕರಿಯ ಸಿನಿಮಾ ನೋಡಿದ್ಯಾ? ನೋಡು, ಈ ಹುಡುಗಿರ್ನ ಇನ್ನೋಸೆನ್ಸ್ ಮತ್ತೆ ಸಿಂಪತಿ ಎರಡರಿಂದ ಮಾತ್ರ ಬೀಳ್ಸಕ್ಕಾಗೋದು. ಫಸ್ಟು ಇನ್ನೋಸೆನ್ಸ್ ಟ್ರೈ ಮಾಡು, ಆಮೇಲೆ ಸಿಂಪತಿ ತೋರಿಸು. ನಿಮ್ ಲವ್ ಸ್ಟೋರಿಗೆ ನಂದು ಮತ್ತೆ ನಮ್ ಬಾಸ್ ದರ್ಶನ್ದು ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ಆಲ್ ದಿ ಬೆಸ್ಟ್.